ताः भगो अर्यमा सविता पुरन्धर्मह्यं त्वा दुर्गारः पत्याय देवा ನಾನು ಗೃಹಸ್ಥಾಶ್ರಮವನ್ನು ಯಾಕೆ ಪಡೆದಿದ್ದೇನೆ ಅಂದರೆ ವೃದ್ಧಾಪ್ಯ ಬರುವವರೆಗೂ ಗಟ್ಟಿಯಾದ ಆಯುಷ್ಯವುಳ್ಳ ಉತ್ತಮ ಮಕ್ಕಳನ್ನು ಜಗತ್ತಿಗೆ ಕೊಡುವುದಕ್ಕಾಗಿ ನಾನು ಮದುವೆ ಆಗ್ತಾ ಇದ್ದೇನೆ ಜರದಷ್ಟ್ರಿಯ ತಾಸಃ ಅದಕ್ಕೆ ನಂದೇನು ಜವಾಬ್ದಾರಿ ಅದರಲ್ಲಿ ನನ್ನ ಕೈಯಲ್ಲದೇನು ಇಲ್ಲ ಭಗೋ ಅರ್ಯಮಾ ಸವಿತಾ ಪುರಂದಿರ್ ಮಹ್ಯಂತ ದುರ್ಗಾರ್ಹ ಪತ್ಯಾಯ ದೇವ ಆ ಎಲ್ಲ ದೇವತೆಗಳು ನಮಗೆ ಈ ರೀತಿಯಾಗಿ ಅನುಗ್ರಹವನ್ನು ಮಾಡಲಿ ಅಂತ ಬಹಳ ವಿಶಾಲವಾದಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ವೇದ ಮಂತ್ರ ನಮ್ಮ ಜೀವನಕ್ಕೆ ಸಂದೇಶವನ್ನು ಕೊಡ್ತಾ ಇದೆ. ನಮ್ಮ ಪ್ರಾರಬ್ಧ ಕರ್ಮ ಕೇಳೋರು ಯಾರೂ ಇಲ್ಲ, ಮಂತ್ರಗಳನ್ನೇ ಕೇಳಿ ತಯಾರಿಲ್ಲ, ಮಂತ್ರಾರ್ಥ ಏನು ಕೇಳ್ತಾರೆ. ಎಂತಹ ಧೈರ್ಯವನ್ನು ಕೊಡುತ್ತದೆ ವೇದ, ಎಂತಹ ಧೈರ್ಯವನ್ನು ಕೊಡುತ್ತದೆ. ಆ ಎಲ್ಲ ಮಾತುಗಳನ್ನು ಕೇಳಿದ್ರೆ ಎಂತಹ ಸಂಸ್ಕಾರ, ಎಂತಹ ಸಂದೇಶ, ಎಂತಹ ಭವಿಷ್ಯ, ಎಲ್ಲ ಭಾಗವತದ ಪ್ರತಿಯೊಂದು ಕಥೆಗಳಲ್ಲಿ ನೋಡಬೇಕಾದದ್ದು. ಆಗ ಅವರಿಗೆ ಅರಸ್ತು, ಆಕೆ ಹೇಳ್ತಾಳೆ, ಬ್ರಹ್ಮದೇವರು ನಮ್ಮ ಮನು ಎಲ್ಲರೂ ಸೇರಿ ಈ ಜಗತ್ತಿನ ಸೃಷ್ಟಿಯ ವಿಸ್ತಾರವಾಗಬೇಕು ಅಂತನ್ನುವುದಕ್ಕಾಗಿ ನಮ್ಮಿಬ್ಬರ ವಿವಾಹವನ್ನು ಮಾಡಿದ್ದಾರೆ. ಆದ್ರಿಂದ ಉತ್ತಮವಾದಂತಹ ಸಂತಾನಕ್ಕಾಗಿ ಬಂದಾಗ ಸಂತೋಷ ಅಂತಂತಾರೆ. ನೋಡಿ ಹೆಂಗಿತ್ತು ಜಗತ್ತು, ಒಂದಾನೊಂದು ಕಾಲಕ್ಕೆ ಇದ್ದ ಜಗತ್ತು ಅದು ಮಂತ್ರ ಜಗತ್ತು, ಈಗಿದ್ದ ಜಗತ್ತು ಇದು ಯಂತ್ರ ಜಗತ್ತು. ಮಂತ್ರ ಜಗತ್ತಿನೊಳಗೂ ಆಶ್ಚರ್ಯಕರವಾದಂತಹ ಘಟನೆಗಳಾದವು. ಕುಂತಿಯಿಂದ ಕರ್ಕೊಂಡು ಬರ್ತಿದ್ದಾರೆ ಋಷಿಗಳು, ಕುಂತಿ ಹೆಣಗಳು ನಡೀಲಿಕ್ಕಾಗುವುದಿಲ್ಲ, ನಡೀಲಿಕ್ಕಾಗ್ತಾ ಇಲ್ಲ ಅಂತಂದಾಗ ತಕ್ಷಣ ತಮ್ಮ ಯೋಗ ಶಕ್ತಿಯಿಂದ ಅಲ್ಲಿ ಅಂತರ್ಧಾನಾಗಿ ಹಸ್ತಿನಾಪುರ ಪ್ರಕಟ ಆಗ್ತಾರೆ ಮಂತ್ರಶಕ್ತಿ. ಕುಂತಿನ ಒಪ್ಪಿದ ಮೇಲೆ ನಡ್ಕೋತ ಹೋಗುವುದಿಲ್ಲ, ನಮ್ಮ ರಿಸರ್ವೇಷನ್ ಸಿಗಲಿಲ್ಲ, ತತ್ಕಾಲದೊಳಗ ಯಾವ ಕದ್ದಿಲ್ಲ. ಅವ್ರು ಮಾಡಿದ್ದೇನು, ತಕ್ಷಣ ಅದನ್ನು ಅಂತರ್ಧಾನ ಆಗ್ಬಿಟ್ರು, ತಮ್ಮ ಆಶ್ರಮದ ಪ್ರಕಟ. ಇದು ಮನೋಜವ ಅಂತನ್ನುವ ಯೋಗ ಶಕ್ತಿ. ಅಂತಹ ಒಂದು ಅದ್ಭುತವಾದ ಆಶ್ಚರ್ಯಕರವಾದಂತಹ ಒಂದು ಘಟನೆಯನ್ನ ಮಂತ್ರ ಜಗತ್ತನ್ನು ತೋರಿಸ್ತಿದ್ರೆ ಇವತ್ತು ನಾವು ಯಂತ್ರ ಜಗತ್ತನ್ನು ತೋರಿಸ್ತೀವಿ ಇಲ್ಲ ಅಂತಲ್ಲ. ಎಲ್ಲೋ ಇದ್ದುಕೊಂಡು ಎಲ್ಲೋ ಮಾತಾಡ್ತೀವಿ, ಎಲ್ಲೋ ಇದ್ದದ್ದನ್ನು ಎಲ್ಲೋ ಕೂತಂದ್ರೆ ಲೈವ್ ನಾವು ನೋಡ್ತೀವಿ, ಇದೆಲ್ಲ ಯಂತ್ರ ಜಗತ್ತು. ಅದು ಒಂದು ತಿಳ್ಕೊಳ್ಳಿ, ಯಂತ್ರ ಜಗತ್ತು ಪರಾಧೀನ, ಮಂತ್ರ ಜಗತ್ತು ಸ್ವಾಧೀನ. ಯಂತ್ರ ಜಗತ್ತಿನಿಂದ ಬರೇ ಜಗತ್ತಿನಲ್ಲಿ ಮಾತ್ರ ಜೀವನ ಮಾಡಬಹುದು, ಮಂತ್ರ ಜಗತ್ತು ಇಲ್ಲೂ ಜೀವನ ಮಾಡಬಹುದು, ಅಲ್ಲೂ ಜೀವನ ಮಾಡಬಹುದು. ದೇವಹೂತಿ ಹೇಳ್ತಾಳೆ, ಸತ್ವಗುಣ ಈಗ ನನಗೆ ಪ್ರವೃದ್ಧವಾಯಿತು, ಅದು ನಿನ್ನ ಅನುಗ್ರಹದಿಂದ. ಅದಕ್ಕೆ ನನಗೆ ಉಪದೇಶ ಮಾಡಬೇಕು ಅಂತಂದಾಗ ಪರಮಾತ್ಮ ಬಭಾಷ ಈಶಸ್ಮಿತ ಶೋಭಿತಾನನ ಮಂದಸ್ಮಿತನಾಗಿ ಅವನು ಹೇಳ್ತಾನೆ, ಚೇತಕಲ್ವಸ್ಯ ಬಂದಾಯ ಮುಕ್ತಯೇ ಚಾತ್ಮನೋ ಮತಂ. ಅವನು ಹೇಳಿದ ಮನಸ್ಸು ಎಲ್ಲ ಮನಸ್ಸಿನ ಮೇಲೆ ನಿಂತಿದೆ ಅಂತಂತ. ಚಿನೋತೀತಿ ಚೇತ, ಮನಸ್ಸು ಆರಿಸಿ ಆರಿಸಿ ವಿಷಯಗಳನ್ನ ಗ್ರಹಣ ಮಾಡ್ತದೆ. ನೀನು ಮನಸ್ಸು ಮಾಡಿದ್ರೆ ಉಂಟು, ಉಪವಾಸದಿಂದ ಭಾಗವತ್ ಕೇಳ್ತೀನಿ ಮನಸ್ಸು ಮಾಡು, ಉಪವಾಸದಿಂದ ಭಾಗವತ್ ಕೇಳ್ತೀನಿ, 8 ತಾಸು ಕೂತು ಭಾಗವತ್ ಕೇಳ್ತೀನಿ ಮನಸ್ಸು ಮಾಡು, 8 ತಾಸು ಭಾಗವತ್ ಕೂತು ಕೇಳ್ತೀನಿ, ಇಲ್ಲ ನನ್ನ ಕಡೆಯಿಂದ ಆಗಂಗೆ ಇಲ್ಲ ಅಂತ ಮನಸ್ಸು ಮಾಡು, 5 ನಿಮಿಷ ನಿನ್ನ ಕುಡಿದು ಕುಡಲಿಕ್ಕಾಗುವುದಿಲ್ಲ. ಮನೆಯೇವ ಮನುಷ್ಯನ ಪರಮಾತ್ಮ ಮೊದಲು ಈ ಪ್ರಯೋಗ ಮಾಡಿದ, ಚೇತಃ ಖಲು ಅಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ. ಮನಸ್ಸಿನಿಂದಲೇ ಸಂಸಾರ ಹೊಂದಬಹುದು, ಮನಸ್ಸಿನಿಂದಲೇ ಮುಕ್ತಿ ಹೊಂದಬಹುದು. ನೀನು ಮನಸ್ಸು ಮಾಡು. ಅದಕ್ಕೆ ನಾನು ಮಧ್ಯೆ ಹೇಳಿದಲ್ಲ, ಮನದಲ್ಲಿ ದೃಢವಿರಬೇಕು.
ಮೊದಲು ಮನಸ್ಸು ದೃಢ ಮಾಡ್ಕೋಬೇಕು ಅಂತ. ಇನ್ನೂ ನಿಶ್ಚಿತ ಇಲ್ಲ, ನಿರ್ಧಾರನೆ ಇಲ್ಲ. ನಾವು ಹಿಂಗೆ ಹೋಗಬೇಕು, ನಾಳಿನಿಂದ ಹಿಂಗೆ ಮಾಡಬೇಕು, ಒಂದು ಸಾಧನವೂ ಇನ್ನೂ ನಿರ್ಧಾರವಾಗಿಲ್ಲ. ಹೌದು, ಲೌಕಿಕವಾಗಿ ಆದರೂ ಹಿಂಗೆ ಆಗಬೇಕು ಅಂದ್ರೆ ಹಿಂಗೆ ಹೋಗೋದಕ್ಕೆ ಮತ್ತೊಂದು ನಿರ್ಧಾರ, ಮತ್ತೆ ಅದನ್ನು ವಿಚಾರ ಮಾಡೋದಕ್ಕೆ ಮತ್ತೊಂದು ನಿರ್ಧಾರ. ಹಿಂಗೆ ನಿರ್ಧಾರಗಳು ಬದಲಾಗ್ತಾ ಆಗ್ತಾನೆ ಹೋಗ್ತವೆ ಹೊರತು ಹಿಂಗಂತ ಒಂದು ಗಟ್ಟಿ ನಿರ್ಧಾರವಿಲ್ಲ. ಅದಕ್ಕೆ ದಾಸ ಹೇಳಿದರು, ಮನದಲ್ಲಿ ದೃಢವಿರಬೇಕು. ಮೊದಲು ಮನಸ್ಸು ನಾವು ದೃಢ ಇರಬೇಕು. ಹಿಂಗೆ ನಾನು ಬೇಕಾದಂಥ ಅವಸ್ಥಾ ಬಂದರೂ ಕೂಡ ನನಗೆ ಇದ್ರ ಬಗ್ಗೆ ಇಷ್ಟು ಸಾಕು, ಇದ್ರ ಬಗ್ಗೆ ಇಷ್ಟು ಬೇಕು ಅಂತ ಮೊದಲು ನಿರ್ಧಾರ ಮಾಡಿದ ಮೇಲೆ ಹೊಂಡ್ಲಿಕ್ಕೆ ಶುರು. ಅದಕ್ಕೆ ನೀನು ಮನಸ್ಸು ಮಾಡು, ಮನಸ್ಸು ಎಷ್ಟು ಗಟ್ಟಿ, ಮನಸ್ಸಿನ ಶಕ್ತಿ ಏನು ಅದಕ್ಕೆ ಹೇಳ್ತಾನೆ. ಪ್ರಸಂಗಂ ಅಜರಂ ಪಾಶಂ, ಅವನು ಹೇಳೋದು ಏನು ಅಂದರೆ ಪ್ರಸಂಗಂ ಆಸಕ್ತಿ, ಕಾನ್ಸಂಟ್ರೇಷನ್. ಮನಸ್ಸಿಗೆ ಇಷ್ಟು ವಿಚಿತ್ರವಾದಂತಹ ಕಾನ್ಸಂಟ್ರೇಷನ್ ಶಕ್ತಿ ಇದೆ. ಒಂದು ವಸ್ತುವನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತು ಅಂತಂದ್ರೆ ಏನು ಜಗತ್ತು ಮರೀತದೆ, ಅಷ್ಟು ಶಕ್ತಿ ನಿನ್ನ ಮನಸ್ಸಿಗಿದೆ. ಅದನ್ನು ಎಲ್ಲಿ ಹಾಕಿ ಹೋಗ್ತದೆ ಅಂದ್ರೆ ಸೀರಿಯಲ್ ನೋಡಿ. ಕೆಲವರು ನೋಡ್ತಾ ಕೂತರು ಅಂದ್ರೆ ಸಾಕು, ಊಟಕ್ ಬಾ ಊಟಕ್ ಬಾ ಅಂತ ಕರೀತಾರ, ಕೇಳಿಸಂಗಿಲ್ಲ. ನಿಮ್ ಮುಂದಿಟ್ಟದ ಸಾಮಾನ್ಯ ತಗೊಂಡು ಹೋಗ್ತಾರ, ಕಾಣಿಸಂಗಿಲ್ಲ. ಎಲ್ಲಾ ಇಂದ್ರಿಯಗಳು ಡೆಡ್ ಆಗಿರ್ತಾವ, ಅದು ಒಂದೇ ಕಾಣಿಸ್ತಿರ್ತದೆ. ಈಗಂತೂ ಮುಕ್ತ ಮುಕ್ತ ಅಲ್ಲಿ, ಒಂದು ಮುಕ್ತಿ ಸಾಧನೆ ಮಾಡ್ಲಿಕ್ಕೆ ಆಗಲ್ ತೆಗೆದ, ಈಗ ಡಬಲ್ ಮುಕ್ತಿ ಬೇರೆ. ಏನಂದ್ರೆ ಅವಾಗ ಆಸಕ್ತಿ ಕೂತರು ಅಂದ್ರೆ ನೋಡಿ, ಈ ಮನಸ್ಸಿಗೆ ಶಕ್ತಿ ಅಷ್ಟದ ಅಂತ ಹೇಳಲಿಕ್ಕೆ ನಾ ದೃಷ್ಟಾಂತ ಕೊಡ್ಲಿಕ್ಕೆ. ನಮ್ಮಲ್ಲಿ ಒಂದು ಮನಸ್ಸು ಅದಲ್ಲ, ಅದಕ್ಕೆ ಎಷ್ಟು ಶಕ್ತಿ ಅದ ಅಂದ್ರೆ ಗಾಢವಾಗಿ ಒಂದು ಕಡೆಗೆ ಪ್ರೀತಿಸುವ ಶಕ್ತಿ ಇದೆ. ಗಾಢವಾಗಿ ಒಂದೇ ವಸ್ತುವನ್ನು ತನ್ನಲ್ಲಿ ಇಳಿಸ್ಕೊಳ್ತಕ್ಕಂತ ಶಕ್ತಿ ಇದೆ. ಅದಕ್ಕೆ ಪ್ರಸಂಗಂ. ಎರಡನೇದು ಅಜರಂ, ಮನಸ್ಸಿನ ಭಾವನೆ ಹೇಳ್ತಾರೆ. ಎಲ್ಲ ಜರ ವೃದ್ಧಾತ್ವ ಬರ್ತದೆ, ಅದು ಒಂದಕ್ಕೆ ಮಾತ್ರ ವೃದ್ಧಾತ್ವ ಬರಂಗಿಲ್ಲ. ತೃಷ್ಣ ನ ಜೀರ್ಣ ವಯಮೇವ ಜೀರ್ಣ. ಈ ಮನಸ್ಸದ ನೋಡ್ರಿ, ಜೀರ್ಣ ಆಗಂಗೇ ಇಲ್ಲ. ನಿಮಗೆ ನಡೀಲಿಕ್ಕೆ ಬರಂಗಿಲ್ಲ, ಕೂಡ್ಲಿಕ್ಕೆ ಬರಂಗಿಲ್ಲ, ಮಾತಾಡ್ಲಿಕ್ಕೆ ಬರಂಗಿಲ್ಲ. ಆ ಮಲ್ಕೊಂಡಲ್ಲೇ ಜಗತ್ತಿನ ಕಾರಭಾರ ಮಾಡಿ ಬಂದಿರ್ತಾರೆ. ಮನಸ್ಸು ಓಡಾಡಿ ಬಂದಿರ್ತದೆ, ಮನಸ್ಸು ವೃದ್ಧ ಆಗೋದಿಲ್ಲ, ಮನಸ್ಸಿಗೆ ವೃದ್ಧಾತ್ವವಿಲ್ಲ. ಎಲ್ಲಾದರೂ ಓಡಾಡ್ತದೆ, ಅತಿ ವೇಗದೊಳಗೆ ಓಡಾಡ್ತದೆ. 94-95 ವರ್ಷ ಆಗಿ ಬೆಡ್ ಮ್ಯಾನ್ ಮಲ್ಕೊಂಡಾಗಲೂ ಕೂಡ ಇಡೀ ಜಗತ್ತು ತಿರುಗಾಡಿ ಬಂದಿರ್ತದೆ ಮನಸ್ಸು. ಯಾಕೆ? ಅದಕ್ಕೆ ಜರ ಅಂತ ಅನ್ನೋದೇ ಇಲ್ಲ, ಅದಕ್ಕೆ ಜರನೂ ಇಲ್ಲ ಜ್ವರನೂ ಇಲ್ಲ. ಅಜರಂ ಯಾವಾಗಲೂ ತರುಣವಾಗಿದೆ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ನಿನಗೆ ಆದಿವ್ಯಾಧಿ ನಿಮಿತ್ತ, ಆದಿ ವ್ಯಾಧಿ ಯಾವುದೇ ಇದ್ರೂ ಕೂಡ ನಾರಾಯಣ ಸರ್ವೋತ್ತಮ ಗುಣಪರಿಪೂರ್ಣ ಅಂತ ಅನ್ನೋದು ಮನಸ್ಸು ಚಿಂತನೆ ಮಾಡ್ತಿರು. ಯಾಕಂದ್ರೆ ಮನಸ್ಸು ಕೊಣತಂಕ ನಿನ್ನ ಕೈ ಹಿಡಿದಿರ್ತದೆ, ಕಣ್ಣು ಕೈ ಕೊಡ್ತದೆ, ಕಿವಿ ಕೈ ಕೊಡ್ತದೆ. ಕಣ್ಣು ಕಾಣಿಸಂಗಿಲ್ಲ, ಕಿವಿ ಕೇಳಿಸಂಗಿಲ್ಲ, ಕಾಲಿನ ನಡಿಲಿಕ್ಕೆ ಬರಂಗಿಲ್ಲ, ಕೈ ಎತ್ತಿಡ್ಲಿಕ್ಕೆ ನಿನ್ನ ಬರಂಗಿಲ್ಲ. ಎಲ್ಲ ಡೆಡ್ ಆಗ್ತಾವ, ಮನಸ್ಸು ಮಾತ್ರ ಗಟ್ಟಿ ಇರ್ತದೆ. ಆ ಮನಸ್ಸಿನಿಂದ ಹೇಳು, ಸತ ಬ್ರಹ್ಮ, ಚಿತ ಬ್ರಹ್ಮ, ಆತ್ಮ ಬ್ರಹ್ಮ, ಆನಂದ ಬ್ರಹ್ಮ, ಸಚ್ಚಿದ ಆನಂದ ಆತ್ಮ ಬ್ರಹ್ಮ ಅಂತನ್ನುವ ಚತುರ್ಗುಣೋಪಾಸನೆಯನ್ನ ನೀನು ಮನಸ್ಸಿನಿಂದ ಮಾಡು. ಎಲ್ಲ ಭಗವಂತರ ಗುಣ ಚಿಂತನೆ ಮಾಡದಂತೆ ಆಗ್ತದೆ. ಅದಕ್ಕೆ ಕೊನೆಯ ತನಕ ಉಪಾಸನೆ ಮಾಡಲಿಕ್ಕೆ ಹೋದೆ ಮನಸ್ಸು. ಅದಕ್ಕೆ ಉಪಾಸನ ಹೇಳಿದ್ದೇ ಮನಸ್ಸಿಗೆ ಸಂಬಂಧಪಟ್ಟ ಹೇಳ ನೋಡ್ರಿ, ಸ್ಮರಣಾತ್ಮಕ ಉಪಾಸನ, ಧ್ಯಾನಾತ್ಮಕ ಉಪಾಸನ. ಆ ಸ್ಮರಣಾತ್ಮಕ ಉಪಾಸನ ಮನಸ್ಸಿನಿಂದ, ಧ್ಯಾನಾತ್ಮಕ ಉಪಾಸನ ಮನಸ್ಸಿನಿಂದ. ಯಾಕೆ? ಸಾಯೂ ತನಕನು ಗಟ್ಟಿಯಾಗಿ ಇರುವ ಒಂದೇ ಒಂದು ವಸ್ತು ಅಂದ್ರೆ ಅದು ಮನಸ್ಸು. ಅದಕ್ಕೆ ಪ್ರಸಂಗಂ ಅಜರಂ, ಮೂರನೇದು ಯಾವುದು? ಪಾಶಂ, ಮನಸ್ಸು ಹಗ್ಗ ಇದ್ದಂಗೆ. ನಾನು ಬೆಳಿಗ್ಗೆ ಹೇಳಿದಲ್ಲ, ಇದು ಕಟ್ಟಿರಂಗಿಲ್ಲ, ಗಂಟು ಹಾಕಿರಂಗಿಲ್ಲ, ಅದಕ್ಕಿಂತ ಇದು ಸ್ಟ್ರಾಂಗ್. ಒಂದು ಸಲ ಮನಸ್ಸು ಒಬ್ಬರನ್ನು ಕೊಟ್ಟು ಬಿಟ್ಟೇವಿ ಅಂತಂದ್ರೆ ಆ ಮನಸ್ಸನ್ನು ಹಿಂತಕ್ಕೊಳ್ಳಿಕ್ಕಾಗೋದಿಲ್ಲ. ಜಗತ್ತು ಒದ್ದಾಡ್ತಾ ಇರೋದೇ ಇದಕ್ಕಿಲ್ಲ. ವ್ಯತಿಸಜತಿ ಪದಾರ್ಥಾನ್ ಅಂತರ ಕೋಪಿ ಹೇತು. ಒಂದು ಕೋರ್ಟ್ನೊಳಗೆ ಡೈವರ್ಸ್ ಕೊಟ್ಟು ಬಂದ, ಡೈವರ್ಸ್ ಕೊಟ್ಟಾಗ ವಕೀಲ್ ಹೇಳ್ದ, ಡೈವರ್ಸ್ ಕೊಟ್ಟಿಯಾ, ಅಕ್ಕಿ ಬೇಡ ನಿನಗ, ಸಂತೋಷ.
ನಾನು ಡೈವರ್ಸ್ ಕೇಸ್ ನಾನು ಓಕೆ ಮಾಡ್ತೇನೆ, ನನ್ನ ಒಂದು ಮಾತು ಹೇಳು. ಆಕೆ ನನ್ನ ಆಕೆ ಎದುರಿಗೆ ಬಂದು ನಿಂತಾಗ ಈಕೆ ನನ್ನ ಹೆಂಡತಿ ಅಂತನೋ ಭಾವನೆ ನಿನ್ನ ತಲೆಯಾಗ ಬರದೇ ಇದ್ರೆ ನಾವು ಡೈವರ್ಸಕ್ಕೆ ಓಕೆ ಅಂತೀವಿ. ನೀನು ಪೇಪರ್ನೊಳಗೆ ಸಹಿ ಮಾಡಬಹುದು, ಪೇಪರ್ನಿಂದ ನಿನ್ನ ಹೆಂಡತಿ ಅಲ್ಲ ಅಂತನಬಹುದು, ಆದ್ರೆ ಮನಸ್ಸಿನಿಂದ ನಿನ್ನ ಹೆಂಡತಿ ಅಲ್ಲ ಅಂತ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಪೇಪರ ಲೌಕಿಕ, ಮನಸ್ಸು ಆಧ್ಯಾತ್ಮಿಕ. ಪರಮಾತ್ಮ ಏನ್ ಮಾಡ್ತಾನೆ, ಅವನ ಮನಸ್ಸು ಅವಳ ಮನಸ್ಸು ಅಂತನ್ನುವ ಎರಡು ಪೀಸನ್ನು ತೆಗೆದುಕೊಂಡು ವ್ಯತಿಸಜತಿ ಪದಾರ್ಥಾನ ಅಂತರ ಕೋಪಿ ಇತ್ತು. ಎರಡೂ ಪೀಸನ್ನು ತೆಗೆದುಕೊಂಡು ಪರಮಾತ್ಮ ಅವೆರಡು ಹೊಲದು ಬಿಡ್ತಾನೆ. ಆ ಸಿಂಪಿಗ ಎರಡು ಅರಬಿ ಪೀಸ್ ತೆಗೆದುಕೊಂಡು ಹೆಂಗ ಹೊಲದು ಬಿಡ್ತಾನೆ, ಹೊಲದ ಅಂದ್ರೆ ಗಟ್ಟಿಮುಟ್ಟು ಒಂದು ಆಕಾರ ಬರ್ತದಲ್ಲ, ಹಂಗೇನೆ ಹೆಣ್ಣು ಮತ್ತು ಗಂಡು ಅಂತನ್ನುವ ಎರಡು ಮನಸ್ಸನ್ನು ಪೀಸ್ ತೆಗೆದುಕೊಂಡು ಪರಮಾತ್ಮ ಎರಡು ಏನು ಹೊಲಿತಾನೆ ಅದಕ್ಕೊಂದು ಆಕಾರ ಬರ್ತದೆ. ಅದಕ್ಕೇನು ನಾವು ಸಂಸಾರ ಅಂತ ಕರೀತೀವಿ. ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರ್ಲಿಕ್ಕೆ ಆಗೋದಿಲ್ಲ. ಯಾರಿಗೆ ಯಾರೋ ಪುರಂದರ ಬಿಟ್ಟಲ್ಲ, ಅವಳು ಯಾರೋ ಇವನು ಯಾರೋ, ಅವಳು ಬಂದು ಅಂದ್ರೆ ಸಾಕು ತಾಯಿ ಕೈಯನ್ನು ಕೀಲಿ ಹೆಂಡತಿ ಕೈ ಕೊಡ್ತಾನೆ. ಸಂಸಾರ ಬಲು ಕೊಟ್ಟಿ ಅದರಲ್ಲಿ ಬಿದ್ದಿ ಕಾಲ ಕಟ್ಟಿ ಅಂತಾರೆ. ಸಂಸಾರ ಬಲು ಕೊಟ್ಟಿ ಅದರಲ್ಲಿ ಬಿದ್ದಿ ಕಾಲ ಕಟ್ಟಿ, ಇದು ಮನಸ್ಸು. ಒಂದು ಸಲ ಮನಸ್ಸನ್ನ ಹೆಂಡತಿ ಕೊಟ್ಟ ಅಂತಂದ್ರೆ ಅವಳಿಗೆ ಸುಖ, ಅವಳಿಗೆ ದುಃಖವಾಗಬಾರ್ದು, ಅವಳಿಗೆ ರೋಗವಾಗಬಾರ್ದು, ಏನೂ ಆಗಬಾರ್ದು ಅಂತನ್ನುವ ಕಾಳಜಿಯನ್ನು ತೆಗೆದುಕೊಳ್ತಾನೆ. ಆ ಮನಸ್ಸು ಕಟ್ಟಿಬಿಡ್ತದೆ ಅವನ್ನ. ಯಾಕೆ? ಪಾಶಂ, ಮನಸ್ಸು ಪಾಶರೂಪವಾಗಿದೆ, ಬಂಧಕವಾಗಿದೆ. ನಂದು 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 ಅಂತನು ಮದೀಯತ್ವ ಜ್ಞಾನವನ್ನು ತಂದುಕೊಟ್ಟು ಕಟ್ಟಿ ಆಗ್ತಾ ಇರ್ತದೆ, ಗಂಟಾಗ್ತದೆ. ಇವತ್ತೊಂದು ಪುಸ್ತಕ ನಿಮ್ ಕೈಯಾಗ ಕೊಟ್ರೆ ನಂದು ಅಂತ ಪುಸ್ತಕ ಮಾಡ್ಕೊಂಡಿದ್ರೆ ಅದೊಂದು ಗಂಟು ಬಿತ್ತು. ಯಾರೋ ಒಂದು ಅರಿವಿ ಕೊಟ್ರು, ಬಟ್ಟೆ ಕೊಟ್ರು, ಬಟ್ಟೆ ಕೊಟ್ಕೊಳ್ಳಿ ಇದು ನನ್ನ ಬಟ್ಟೆ ಅಂತ ನಿಮ್ಗೆ ಭಾವನಾ ಬಂತು ಅಂದ್ರೆ ಎರಡನೇ ಗಂಟು ಬಿತ್ತು. ಹಿಂಗ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಮದುವೆಗೆ ಎಷ್ಟು ವರ್ಷ ಆಯ್ತು ಅಂತ ಕೇಳಂಗಿಲ್ಲ, ಆಕೆ ಗಂಟು ಬಿದ್ದು ಎಷ್ಟು ವರ್ಷ ಆಯ್ತು ಅಂತ ಕೇಳ್ತಾರೆ. ನಿಜವಾಗಿಯೂ ಗಂಟು ಬಿದ್ದಂಗೆ. ಗಂಟು ಹಾಕಿದರೆ ಯಾವ ರೀತಿಯಾಗಿ ಬಿಚ್ಚಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮನಸ್ಸಿನ ಮನಸ್ಸಿನ ಗಂಟನ್ನು ಹಾಕಿ ಪರಮಾತ್ಮ ಬಂಧನ ಮಾಡ್ತಾನೆ. ಯಾಕೆ? ಮನಸ್ಸು ಪರಮಾತ್ಮನ ಹಗ್ಗ. ಇವರಿಬ್ರು ಎಲ್ಲೂ ಹೋಗಬಾರದು ಅಂತಲಿಕ್ಕೆ ಪರಮಾತ್ಮ ಕಟ್ಟೆ ಹಾಕ್ಬೇಕಲ್ಲ. ಆಕಳುಗಳು ಎಲ್ಲೂ ಹೋಗಬಾರದು ಅಂತಲಿಕ್ಕೆ ಗೂಟಿ ಕಟ್ಟೆ ಹಾಕ್ತಾರ ಇಲ್ಲ? ಕುರಿಗಳು ಪಶುಗಳು ಹೋಗಬಾರ್ದು ಅಂತ ಗುಟ್ಟಿ ಕಟ್ಟಾಕ್ತಾರಲ್ಲ. ಹಂಗ ಗಂಡ ಹೆಂಡತಿ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತಲ್ಲಿಕ್ಕೆ ಕಟ್ಟಿ ಹಾಕ್ಬೇಕಲ್ಲ. ಎದರಿಂದ ಕಟ್ಟಿ ಹಾಕ್ತಾನೆ ದೇವರು? ಅವನಿಗೆಲ್ಲಿ ಹಗ್ಗ ಇದೆ? ಏನು ಹಗ್ಗ ಬೇಕಾಗಿಲ್ಲ. ಅವಳ ಮನಸ್ಸು ಅಂತರದು ಒಂದು ಹಗ್ಗ, ಇವನ ಮನಸ್ಸು ಅಂತರದು ಒಂದು ಹಗ್ಗ, ಎರಡೂ ಕೂಡಿ ಗಂಟೆ ಹಾಕಿಬಿಡ್ತಾನೆ. ಅವ್ರನ್ನ ಬಿಟ್ಟು ನಾ ಹೋಗಿಲ್ಲ ಅಂತಂತಾಳೆ, ನನ್ನ ಬಿಟ್ಟು ಅವ ಹೋಗಂಗಿಲ್ಲ ಅಂತಂತಾನೆ. ಯಾಕೆ? ಪಾಶಂ, ಆ ಮನಸ್ಸು ಪಾಶ ಇದ್ದಂತೆ. ಪ್ರಸಂಗಂ ಅಜರಂ ಪಾಶಂ, ಇಂತಹ ಒಳ್ಳೆ ಮನಸ್ಸು, ಇದನ್ನು ಬಳಸೋ ವಿಧಾನ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಸಯೇವ ಸಾಧು ಶುಕುತಃ ಮೋಕ್ಷದ್ವಾರಂ ಅಪಾವೃತಂ. ಈ ಮನಸ್ಸನ್ನು ಲೌಕಿಕದಲ್ಲಿ ಹಾಕ್ತಾ ಇದ್ದಿ, ಇದೇ ಮನಸ್ಸಿನ ಶಕ್ತಿಯನ್ನ ಸಜ್ಜನರಲ್ಲಿ ಹಾಕಿ ಬಿಟ್ಟರೆ ನೀ ಇನ್ನೂ ಭೂಮಿ ಬಿಟ್ಟಿರಂಗಿಲ್ಲ, ಮೋಕ್ಷದ ಬಾಗಿಲ ನಿನಗೋಸ್ಕರವಾಗಿ ತೆಗೆದಿಟ್ಟಿರ್ತದೆ. ಸಯೇವ ಸಾಧು ಶುಕುತಃ ಮೋಕ್ಷದ್ವಾರಂ ಅಪಾವೃತಂ. ಆದ್ದರಿಂದ ನೀನು ಏನು ಮಾಡಬೇಕಾಗಿಲ್ಲ, ಸಜ್ಜನರ ಸಂಘವನ್ನು ಮಾಡು. ಯಾರು ಸಜ್ಜನರು? ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವ ಶಾಂತಾಹ ಸಾಧವ ಸಾಧುಭೂಷಣಾ ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತಿ ದೃಢಾ.